ನಮ್ಮ ಇರುವಂತಹ ಕೆಟ್ಟ ಹ್ಯಾಬಿಟ್ಸ್ ಇಂದ ಕೆಟ್ಟ ಹ್ಯಾಬಿಟ್ಸ್ ಅಂದರೆ ಸ್ಮೋಕಿಂಗ್ ಸ್ಮೋಕಿಂಗ್ ಇಸ್ ಅ ಮೋಸ್ಟ್ ಡೇಂಜರಸ್ ಹ್ಯಾಬಿಟ್ ಇನ್ ದಿಸ್ ವರ್ಲ್ಡ್ ಸ್ಮೋಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಈ ಸೀಲಿಯಾ ಸೆಲ್ಗಳು ಇಂಜುರಿ ಆಗುತ್ತೆ ಮ್ಯೂಕೋಸಲ್ ಡ್ಯಾಮೇಜ್ ಆಗುತ್ತೆ ಯಾವ ಥರ ಕೆಮ್ಮಿರುತ್ತೆ ಅಂತಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಂಟಿನ್ಯೂಯಸ್ ಆಗಿ ಗೂರೋ ತರ ಕೆಮ್ಮು ಬರ್ತಾ ಇರುತ್ತೆ ಒಂದು ದಿವಸ ನಿಮ್ಗೆ ಇದು ಕ್ಯಾನ್ಸರ್ ಆಗಿ ವಿಂಗಡಣೆ ಆಗುತ್ತೆ ಸೊ ನಿಮ್ಮ ಲೈಫ್ ನಿಮ್ಮ ಕೈಯಲ್ಲೇ ಇದೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಓನ್ ಹೆಲ್ತ್ ಸೊ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಸ್ತಾರ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ನೆಚ್ಚಿನ ಶಾಸಕ ಶತಜ್ಞ ಡಾಕ್ಟರ್ ಗಣೇಶ್ ಪ್ರತಾಪ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ಮೋಕರ್ಸ್ ಕಾಫ್ ಬಗ್ಗೆ ತಿಳಿದುಕೊಳ್ಳೋಣ ಸ್ಮೋಕರ್ಸ್ ಕಾಫ್ ಅಥವಾ ಕ್ರೋನಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಬ್ರಾಂಕೈ ಅಂತಂದ್ರೆ ಶ್ವಾಸನಾಳ ಇದ್ರದ್ದು ಇನ್ಫ್ಲಮೇಷನ್ ಆಗೋದಕ್ಕೆ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಕ್ರೋನಿಕ್ ಬ್ರಾಂಕೈಟಿಸ್ ಅಂತಂದ್ರೆ ಒಂದು ಹೆಚ್ಚಿನ ಅವಧಿಯಲ್ಲಿ ನಿಮ್ಮ ಶ್ವಾಸಕೋಶಕ್ಕೆ ಮತ್ತೆ ಮತ್ತೆ ಇಂಜುರಿ ಆಗ್ತಾ ಇತ್ತು ಅಂತಂದ್ರೆ ಅದಕ್ಕೆ ಇನ್ಫ್ಲಮೇಷನ್ ಆಗ್ತಾ ಹೋಗುತ್ತೆ ಅದರಲ್ಲಿ ತುಂಬಾ ಲೇಯರ್ಸ್ ಇರುತ್ತೆ ನಮ್ಮ ಏರ್ವೇಸ್ ಏನಿರುತ್ತೆ ಒಂದು ಟ್ರೀ ತರ ಇರುತ್ತೆ ಮೊದಲನೇದಾಗಿ ನಿಮ್ದು ನೋಸ್ ಇಂದ ಸ್ಟಾರ್ಟ್ ಆಗಿರುವಂತಹ ನಿಮ್ ಏರ್ವೆ ಇಲ್ಲಿ ವೋಕಲ್ ಕಾರ್ಡ್ಸ್ ಕೆಳಗಡೆ ಟ್ರೇಕಿಯಾ ಅಂತ ಒಂದು ವಿಂಡ್ ಪೈಪ್ ಇರುತ್ತೆ ಈ ಟ್ರೇಕಿಯಾ ವಿಂಡ್ ಪೈಪ್ ಡಿವೈಡ್ ಆಗಿ ಎರಡು ಬ್ರಾಂಕಸ್ ಆಗುತ್ತೆ ಒಂದು ರೈಟ್ ಲಂಗ ಹೋಗುತ್ತೆ ಒಂದು ಲೆಫ್ಟ್ ಲಂಗ್ ಹೋಗುತ್ತೆ ಅದನಂತರ ಅದು ಮತ್ತೆ ಮಲ್ಟಿಪಲ್ ಬ್ರಾಂಚಸ್ ಆಗಿ ಸ್ಮಾಲ್ ಬ್ರಾಂಕ್ಯೂಲ್ಸ್ ಅಂತ ಹೇಳ್ತೀವಿ ಚಿಕ್ಕ ಚಿಕ್ಕ ಏರ್ವೇಸ್ ಆಗ್ಬಿಟ್ಟು ಲಂಗ್ಸ್ ಶ್ವಾಸಕೋಶಕ್ಕೆ ಗಾಳಿಯನ್ನು ತಗ ತೆಗೆದುಕೊಂಡು ಹೋಗುವ ಒಂದು ಚಾನಲ್ಸ್ ಆಗಿ ಪರಿವರ್ತನೆ ಆಗುತ್ತೆ ಈ ಏರ್ವೇಸಲ್ಲಿ ಪರಿಶುದ್ಧವಾದ ಗಾಳಿ ಮಾತ್ರ ಹೋಗಬೇಕು ಯಾಕಂದ್ರೆ ಈ ಗಾಳಿ ನಿಮ್ಮ ಆಲ್ವಿಯೊಲಿಗೆ ಹೋಗ್ಬಿಟ್ಟು ಅಲ್ಲಿಂದ ರಕ್ತನಾಳಗಳು ಆ ಆಕ್ಸಿನೇಟೆಡ್ ಏರ್ನ ಹಾರ್ಟ್ ಕ್ಯಾರಿ ಮಾಡಿಬಿಟ್ಟು ನಿಮ್ಮ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿನೇಟೆಡ್ ಏರ್ನ ಬ್ಲಡ್ನ ಸಪ್ಲೈ ಮಾಡುತ್ತೆ ಆದರೆ ನಮ್ಮ ಇರುವಂತಹ ಕೆಟ್ಟ ಹ್ಯಾಬಿಟ್ಸ್ ಇಂದ ಕೆಟ್ಟ ಹ್ಯಾಬಿಟ್ಸ್ ಅಂದರೆ ಸ್ಮೋಕಿಂಗ್ ಸ್ಮೋಕಿಂಗ್ ಇಸ್ ಅ ಮೋಸ್ಟ್ ಡೇಂಜರಸ್ ಹ್ಯಾಬಿಟ್ ಇನ್ ದಿಸ್ ವರ್ಲ್ಡ್ ಸ್ಮೋಕಿಂಗ್ ಅದಾದಮೇಲೆ ಚುಲ್ಲಾ ಡಸ್ಟ್ ಎಕ್ಸ್ಪೋಜರ್ ನೀವೇನು ಒಲೆ ಉರಿ ಸೌದೆಗೆ ಎಕ್ಸ್ಪೋಸ್ ಆಗ್ತೀರ ಹಳ್ಳಿಗಳಲ್ಲಿ ಆ ಡಸ್ಟಿಂದ ಅಥವಾ ಪೊಲ್ಯೂಷನ್ ಡಸ್ಟ್ ನಾವೇನು ಟ್ರಾಫಿಕ್ಕಲ್ಲಿ ಗಂಟೆ ಗಟ್ಟಲೆ ಟ್ರಾಫಿಕ್ಕಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಆ ಡಸ್ಟು ಅದ ನಂತರ ಈ ಫ್ಯಾಕ್ಟ್ರಿ ಡಸ್ಟ್ಗಳು ಇವೆಲ್ಲ ಸ್ಮೋಕ್ ಇಂಜುರಿಯಿಂದ ನಮ್ಮ ಏರ್ವೇಸ್ ನಾನು ಏನು ಹೇಳಿದೆ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಈ ಡ್ಯಾಮೇಜ್ ಆಗ್ತಾ ಹೋದರೆ ಏನಾಗುತ್ತೆ ಒಳಗಡೆ ಈ ಕೆಟ್ಟ ಈ ಗಾಳಿಗಳು ಎಲ್ಲ ಒಳಗಡೆ ಹೋದಾಗ ಆ ನಮ್ದು ಅಲ್ಲಿ ಮ್ಯೂಕೋಸಾ ಅಂತ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಅದರ ಮೇಲೆ ಸೀಲಿಯಾ ಅಂತ ಹೇಳಿ ಇದು ಹೇರ್ಸ್ ಇರುತ್ತೆ ಇದು ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ಹೊರಗಡೆ ಆಗ್ತಾ ಇರುತ್ತೆ ಇದು ನಾರ್ಮಲಿ ನಮಗೆ ಒಂದು ಲೇಯರ್ ಆಫ್ ಬ್ಯಾರಿಯರ್ ಆಫ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ನ ಕೊಡ್ತಾ ಇರುತ್ತೆ ಸಿಕ್ರಿಷನ್ ಮಾಡಿಬಿಟ್ಟು ಯಾವುದೇ ಆದ ಈ ಇಂಗಾಲದ ಡೈಆಕ್ಸೈಡ್ ಆಗಲಿ ಕಾರ್ಬನ್ ಮೊನಾಕ್ಸೈಡ್ ಆಗಲಿ ಇದು ಮತ್ತೆ ಬೇರೆ ನೈಟ್ರಸ್ ಆಕ್ಸೈಡ್ ಈ ಥರ ಗ್ಯಾಸ್ಗಳು ಇವೆಲ್ಲ ಬಂದಾಗ ಅದನ್ನ ಹೊರಗಡೆ ತೆಗೆದುಹಾಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಆದರೆ ಸ್ಮೋಕಿಂಗ್ ಮಾಡೋದರಿಂದ ಏನಾಗುತ್ತೆ ಈ ಸೆಲ್ಗಳು ಇಂಜುರಿ ಆಗುತ್ತೆ ಮ್ಯೂಕೋಸಲ್ ಡ್ಯಾಮೇಜ್ ಆಗುತ್ತೆ ನೆಕ್ಸ್ಟ್ ಈ ಈ ಟಾರ್ ಕಂಟೆಂಟ್ ಈ ಏನು ಹೈ ಇರಿಟೆಂಟ್ ಗ್ಯಾಸ್ಗಳು ಒಳಗಡೆ ನಮ್ದು ಏರ್ವೇಸ್ನ ಡ್ಯಾಮೇಜ್ ಮಾಡಿ ಅಲ್ವೆಲ್ಲ ಈ ತನಕ ಹೋಗ್ಬಿಟ್ಟು ಬ್ರಾಂಕೈಟಿಸ್ನ ಉಂಟು ಮಾಡುತ್ತೆ ಆಮೇಲೆ ಅಲ್ವೆಲ್ಲ ಡ್ಯಾಮೇಜ್ ಸ್ಟಾರ್ಟ್ ಆಗಿ ಎಮ್ ಫೈಝಿಮಾ ಅಂತ ಹೇಳ್ತೀವಿ ನಮ್ಮ ಎದೆ ಊದ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗಿಂದ ನಿಮಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಕೆಮ್ಮುಗಳು ಯಾವ ಥರ ಕೆಮ್ಮಿರುತ್ತೆ ಅಂತಂದ್ರೆ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಂಟಿನ್ಯೂಯಸ್ ಆಗಿ ಗೂರೋ ಥರ ಕೆಮ್ಮು ಬರ್ತಾ ಇರುತ್ತೆ ಒಂದು ನಾಲ್ಕು ಹೆಜ್ಜೆ ನೀವು ವಾಕ್ ಮಾಡಿದ್ರೆ ಉಪ್ಸ ಬರ್ತಾ ಇರುತ್ತೆ ನೀವೇನು ಕಿಲೋಮೀಟರ್ ಗಟ್ಟಲೆ ವಾಕ್ ಮಾಡ್ತಾ ಇರ್ತೀರಾ ಇವತ್ತಿನ ದಿವಸದಲ್ಲಿ ನೀವೇನೋ ಸ್ಮೋಕರ್ಸ್ ಏನೋ ಆಗಿದ್ರೆ ನೆಕ್ಸ್ಟ್ ಒಂದು ದಿವಸ ಬಾತ್ರೂಮ್ ತನಕ ಹೋಗಾಗಲ್ಲ ಅಷ್ಟೊಂದು ಉಪ್ಸ ಬರ್ತಾ ಇರುತ್ತೆ ತುಂಬ ಚೆಸ್ಟ್ ಪೇನ್ ಕಂಜಶನ್ ಅಂತ ಹೇಳ್ತೀವಿ ಕಫ ಎಲ್ಲ ಎದೆಯಲ್ಲಿ ತುಂಬ್ಕೊಂಡ್ಬಿಟ್ಟು ಕಂಜೆಷನ್ ಸ್ಟಾರ್ಟ್ ಆಗುತ್ತೆ ಒಂದು ದಿವಸ ನಿಮಗಿದು ಕ್ಯಾನ್ಸರ್ ಆಗಿ ವಿಂಗಡಣೆ ಆಗುತ್ತೆ ಸೊ ಈ ಕಾಯಿಲೆನ ಸಿ ಓ ಪಿ ಡಿ ಅಥವಾ ಬ್ರಾಂ ಕ್ರೋನಿಕ್ ಬ್ರಾಂಕೈಟಿಸ್ ಅಂತ ಕರಿತೀವಿ ಈ ಕಾಯಿಲೆ ನಾವು ನಮ್ಮ ನಾವೇ ಮಾಡ್ಕೊಂಡಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಾಯಿಲೆಗಳು ತಾವಾಗೆ ತಾವಾದರೆ ನಾವು ಈ ದೋಷಿತವಾದಂತಹ ಏರ್ನ ನಾವು ಏನು ತಗೊಂಡು ನಮ್ಮ ನ ನಾವೇ ಡ್ಯಾಮೇಜ್ ಮಾಡ್ಕೊತಾ ಇದ್ವಿ ಸೊ ಇದರಿಂದ ಹೇಗೆ ಪ್ರಿವೆನ್ಷನ್ ತಗೋಬೇಕು ಇದರಿಂದ ಹೇಗೆ ಟ್ರೀಟ್ಮೆಂಟ್ ತಗೋಬೇಕು ಪ್ರಿವೆಂಟಿವ್ ಮೆಜರ್ಸ್ ಏನು ಅಂತಂತಂದರೆ ಮೊಟ್ಟ ಮೊದಲನೆಯದಾಗಿ ನಾನು ಹೇಳೋದೇನು ಅಂತಂದರೆ ಫಸ್ಟ್ ನೀವು ಒಬ್ಬ ಡಾಕ್ಟರ್ ಹತ್ರ ಹೋಗಿ ಪಲ್ಮನಾಲಜಿಸ್ಟ್ ಆದರೆ ಡಯಾಗ್ನೋಸ್ ಮಾಡ್ಕೊಳ್ಳಿ ನಿಮ್ಗೆ ಪಿ ಡಿ ಕ್ರೋನಿಕ್ ಬ್ರಾಂಕೈಟಿಸ್ ಇದೇನೋ ಇಲ್ವಾ ಒಂದು ಲಂಗ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತಾರೆ ಒಂದು ಚೆಸ್ಟ್ ಎಕ್ಸ್ರೇ ತಗೋತಾರೆ ಇದು ನೋಡಿದಾಗ ನಿಮ್ದು ಡಯಾಗ್ನೋಸಿಸ್ ನೀವು ತೊಗೊಂಡಿರೋ ಗಾಳಿಯಲ್ಲಿ ಎಂಬತ್ತು ಪರ್ಸೆಂಟ್ ಗಾಳಿನ ಹೊರಗಡೆ ಬಿಡಬೇಕು ಅದರಿಂದ ಕಡಿಮೆ ಗಾಳಿ ಬಿಡ್ತಾ ಇತ್ತಂದ್ರೆ ನಿಮಗೆ ಎರ್ವೆಯಲ್ಲಿ ಬ್ರಾಂಕೈಟಿಸ್ ಸಮಸ್ಯೆ ಇದೆ ಅಂತ ಕನ್ಫರ್ಮ್ ಆಗುತ್ತೆ ಅದನ್ನು ನಾವು ಡೈ ಡಿವೈಡ್ ಮಾಡ್ತೀವಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಮೂರು ಥರ ಸೊ ಎಷ್ಟು ಗಾಳಿ ಹೊರಗಡೆ ಬಿಡ್ತಾ ಇದ್ದೀರಾ ಕಡಿಮೆ ಗಾಳಿ ಬಿಡ್ತಾ ಇತ್ತಂದ್ರೆ ತುಂಬ ಸಿವಿಯರ್ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಅರ್ಥ ಆವಾಗ ನಾವು ನಿಮಗೆ ಇನ್ನೇಳ್ ಮೆಡಿಸಿನ್ ಕೊಡಬೇಕಾಗುತ್ತೆ ಈ ಇನ್ನೇಳ್ ಮೆಡಿಸಿನ್ ನಿಮಗೆ ಒಂದು ಕೋರ್ಸ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಫುಲ್ ಇದು ರಿವರ್ಸ್ ಆಗುತ್ತೆ ಈ ಬ್ರಾಂಕೈಟಿಸ್ ಸಮಸ್ಯೆ ಅಷ್ಟೇ ಇದ್ದಾಗ ರಿವರ್ಸ್ ಆಗುತ್ತೆ ಅದೇನಾದರೂ ನಿಮ್ಮ ಲಂಗ್ಸ್ ತನಕ ಹೋಗ್ಬಿಟ್ಟು ಅಲ್ವೇ ಅಲೆ ತನಕ ಹೋಗಿ ಎಂಫೈಸಿಮಾ ಆಯಿತು ಅಂತಂದ್ರೆ ಅದು ಇರ್ ರಿವರ್ಸಿಬಲ್ ಲಂಗ್ ಡ್ಯಾಮೇಜ್ ಆಗುತ್ತೆ ಆವಾಗ ನಿಮ್ಗೆ ಏನಾದರೂ ಒಂದ್ಸತಿ ಉಪ್ಸಷ್ಟಾಯ್ಟು ಆಯಿತು ಅಂತಂತಂದರೆ ಆವಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಸೊ ಉಪ್ಸ ಲೆವೆಲಿಗೆ ಹೋಗೋ ತನಕ ಮುಂಚೆನೇ ನೀವು ಇವತ್ತಿನ ದಿವಸನೇ ಸ್ಮೋಕಿಂಗ್ ಸಸೆಷನ್ ಮಾಡ್ಬೇಕು ಬಿಟ್ಬಿಡ್ಬೇಕು ಸ್ಮೋಕಿಂಗ್ನ ಅದಕ್ಕೆ ಸ್ಮೋಕಿಂಗ್ ಥೆರಾಪಿ ಅಂತಲೂ ನಾವು ಕೊಡ್ತೀವಿ ಅದು ಕೊಟ್ಟಾಗ ನಿಮಗೆ ಈ ಏನೋ ನೀವು ಈ ಹ್ಯಾಬಿಟಲ್ಲಿ ಅವಲಂಬಿತರಾಗಿರ್ತಾರೋ ಅದರಿಂದ ಹೊರಗಡೆ ತಗತ್ಕೊಂಡು ಬರ್ತೀವಿ ನೆಕ್ಸ್ಟ್ ಇನ್ನೇಳ್ ಮೆಡಿಸಿನ್ ಕೊಡ್ತೀವಿ ಆಗಿರೋ ಡ್ಯಾಮೇಜನ್ನು ಕ್ಲಿಯರ್ ಮಾಡ್ತೀವಿ ಕಫ ಕಟ್ಟದೇ ಇರೋ ಹಾಗೆ ಸಿರಪ್ಗಳಿರುತ್ತೆ ಅದನ್ನು ಕೊಡ್ತೀವಿ ಆಮೇಲೆ ನಿಮಗೆ ಎಕ್ಸಸೈಸಸ್ಗಳನ್ನು ಹೇಳ್ಕೊಡ್ತೀವಿ ಇದನ್ನೆಲ್ಲ ಮಾಡೋದ್ರಿಂದ ನೀವು ಅಂತಹ ಮಹಾಮಾರಿಗಳಿಂದ ದೂರ ಇರ್ಬೋದು ಅದರಿಂದ ಪ್ರೊಟೆಕ್ಷನ್ ತೊಗೋಬೋದು ಸೊ ನಿಮ್ಮ ಲೈಫ್ ನಿಮ್ಮ ಕೈಯಲ್ಲೇ ಇದೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಓನ್ ಹೆಲ್ತ್ ಸೊ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಈ ಮಾತನ್ನ ಹೇಳಿ ಪಿ ಡಿ ಅನ್ನ ನಾವೆಲ್ಲರೂ ಇದನ್ನ ಈ ಕಾಯಿಲೆಯಿಂದ ದೂರ ಇರೋಣ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ನಮಸ್ತೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ